ಭಾಷೆಗಳು. ಸ್ನೇಹಿತರೆ, ಈಗಾಗಲೇ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ನೀಡಿದ್ದೀವಿ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಕುರಿತಾಗಿ ಸ್ನೇಹಿತರಾದಂತಹ ಪ್ರೊಫೆಸರ್ ತಿಪ್ಪೇಸ್ವಾಮಿ ಅವರು ತುಂಬಾ ಭಾವುಕರಾಗಿಯೂ ಕೂಡ ಮಾತುಗಳನ್ನಾಡಿದ್ದಾರೆ. ಅದೇ ಭಾವನೆ ಅಲೆಯಲ್ಲಿ ಒಂದಿಷ್ಟು ನನ್ನ ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ತಾ ನನ್ನ ಮಾತುಗಳಿಗೆ ಪ್ರಾರಂಭವಾಗಿದ್ದೇನೆ. ಅಂಬೇಡ್ಕರ್ ಜಯಂತಿಗಳನ್ನು ನಾವು ಹಿಂದಿನಿಂದಲೂ ಕೂಡ ಆಚರಣೆ ಮಾಡಿಕೊಂಡು ಬರ್ತಾ ಇದ್ವಿ. 1932 ಇಸ್ವಿಯಿಂದ ಮೊದಲನೇ ಬಾರಿಗೆ ಅಂಬೇಡ್ಕರ್ ಜಯಂತಿ ಶುರುವಾಯಿತು. ಅಲ್ಲಿಂದ ಇಲ್ಲಿವರೆಗೆ ವಿಶೇಷವಾಗಿ ಸುಮಾರು 96 ವರ್ಷಗಳ ಕಾಲ ಅನಿಸುತ್ತೆ, 94 ವರ್ಷಗಳ ಕಾಲ ಈ ದೇಶದಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಆದರೆ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡುವ ವಿಶೇಷತೆ ಯಾಕಿದೆ ಅನ್ನುವಂತಹ ಅಂಶವನ್ನ ಒಮ್ಮೆ ನಾವು ಅವಲೋಕನ ಮಾಡಿಕೊಂಡ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ ಭಾರತೀಯ ಪರಿಸ್ಥಿತಿ ಹೇಗಿತ್ತು, ಬದಲಾವಣೆಗಳೇನು ಮತ್ತು ಜಾಗತಿಕವಾಗಿ ಪ್ರಪಂಚ ಯಾವ ಕಡೆಯಲ್ಲಿ ಮುನ್ನಡೀತಾ ಇದೆ. ಇಂತಹ ಸನ್ನಿವೇಶದಲ್ಲಿ ಆಗಿನಿಂದಲೂ ಅಂಬೇಡ್ಕರ್ ಜಯಂತಿಗಳನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ ಭಾರತೀಯರು. ಯಾಕೆ ಈ ಅಂಶವನ್ನು ನಾನು ಮೆಲುಕು ಹಾಕೋದಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ಮೋಸ್ಟ್ಲಿ ಅಂಬೇಡ್ಕರ್ ಇಲ್ಲದೇ ಇದ್ದಿದ್ರೆ ಅಥವಾ ಈ ದೇಶದಲ್ಲಿ ಅಂಬೇಡ್ಕರ್ ಹುಟ್ಟದೇ ಇದ್ದಿದ್ರೆ ನಾವಿವತ್ತೆಲ್ಲರೂ ಇಲ್ಲಿ ಏನ್ ಕೂತ್ಕೊಂಡಿದ್ದೀವಲ್ಲ, ನಾವಿಲ್ಲಿ ಇರ್ತಿರ್ಲಿಲ್ಲ. ಬರೀ ಒಂದು ಜೀವಿಯಾಗಿ ಹುಟ್ಟಿದ್ವಿ. ಆದ್ರೆ ಇವತ್ತು ನಾನು ಪ್ರೊಫೆಸರ್, ನನಗೆ ಜಗನ್ನಾಥ್ ಡಾಗೆ ಅನ್ನುವಂತ ಹೆಸರಿದೆ, ಒಂದು ವಿಶ್ವವಿದ್ಯಾಲಯದ ಶಿಕ್ಷಣ ನಿಕಾಯದ ಡೀನ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೋಬೇಕಾದ್ರೆ ಅಂಬೇಡ್ಕರ್ ಬೇಕಿದೆ ನನಗೆ. ಸೊ ಅದೇ ರೀತಿಯಾಗಿ ನೀವು ಇಷ್ಟೂ ಜನ ಇಲ್ಲಿದ್ದೀವಿ, ನಿಮ್ಮೆಲ್ಲರಿಗೂ ಒಂದು ಡೆಸಿಗ್ನೇಷನ್ ಇದೆ, ಪದವಿಗಳನ್ನು ಹೊಂದಿದ್ದೀವಿ, ಸರ್ಕಾರದಿಂದ ಒಂದಿಷ್ಟು ಸಂಬಳವನ್ನ ತಗೊಂಡು ಸೇವೆ ಮಾಡ್ತಾ ಇದ್ದೀನಿ ಅನ್ನುವಂತಹ ಅಂಶವನ್ನು ನಾವು ಮನವರಿಕೆ ಮಾಡಿಕೊಂಡಾಗ ನಮಗೆ ಮೊದಲು ಕಂಡು ಬರುವಂತಹ ಅಂಶವೇ ನಮ್ಮ ಅಪ್ಪ ಅಮ್ಮಂದಿರು ನಮ್ಗೆ ಜನ್ಮ ಕೊಟ್ಟಿದ್ದಾರೆ ಅಷ್ಟೇ ಹೊರತು ನನಗೆ ಅನ್ನುವಂತಹ ಒಂದು ಎಂಟಿಟಿನ ಕ್ರಿಯೇಟ್ ಮಾಡಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ಅಂತಹ ಒಂದು ಮನಸ್ಥಿತಿಯಲ್ಲಿ ನಾವು ಅರ್ಥ ಮಾಡಿಕೊಂಡಾಗ ಅಂಬೇಡ್ಕರ್ ಜಯಂತಿ ಯಾಕೆ ಆಚರಣೆ ಮಾಡಬೇಕು ಅನ್ನೋದು ನಮ್ಗೆ ತಿಳಿದಂತಹ ವಿಶೇಷ ನೋಡಿ. ಅಂಬೇಡ್ಕರ್ ಪಕ್ಷದಲ್ಲಿ ಇಡೀ ಪ್ರಪಂಚದಲ್ಲಿ ಎರಡನೇ ಅತಿ ದೊಡ್ಡ ರಾಷ್ಟ್ರ ಭಾರತ, ಅಂದ್ರೆ ಹೆಚ್ಚು ಕಡಿಮೆ ಸುಮಾರು 25% ಮನಕುಲವನ್ನು ಹೊಂದಿರುವಂತಹ ದೊಡ್ಡ ದೇಶ ಭಾರತ ಇಡೀ ಪ್ರಪಂಚ ಜನಸಂಖ್ಯೆ. ಅಂತಹ ಜನಸಂಖ್ಯೆಯನ್ನ ಭಾರತೀಯರನ್ನಾಗಿ ಮಾಡೋದಕ್ಕೆ ಅಂಬೇಡ್ಕರ್ ಅವರು, ಭಾರತೀಯ ಹೇಗಾಗಬೇಕು ಅಂತಂದ್ರೆ ಅವರು ಮೊದಲು ಮನುಷ್ಯರಾಗಬೇಕು. ನೋಡಿ ಬಹಳ ವಿಶೇಷ ಇದೆ ಅದು, ಅದಕ್ಕೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹಾಕಿದ್ದಾರೆ ಏನಂತೇಳಿ, ಭಾರತೀಯರಾದ ನಾವು ಅಂತ. ಭಾರತೀಯರಾದ ನಾವು ಅಂದ್ರೆ ನಾವೇನ್ ಮಾಡಬೇಕಾಗಿದೆ, ಸಹಿಷ್ಣುತೆಯನ್ನ ಹೊಂದಬೇಕಾಗಿದೆ, ಸ್ವಾತಂತ್ರ್ಯವನ್ನ ಜವಾಬ್ದಾರಿಯುತವಾಗಿ ಅನುಸರಿಸಬೇಕಾಗಿದೆ, ಇನ್ನೊಬ್ಬರಿಗೆ ಗೌರವಿಸುತ್ತಾ ನನ್ನ ಗೌರವಕ್ಕೂ ಚ್ಯುತಿ ಬರದಾಗಿ ಬದುಕಬೇಕಿದೆ, ಮೌಢ್ಯತೆಯನ್ನ ಹೋಗಲಾಡಿಸಬೇಕಾಗಿದೆ ಮತ್ತು ಎಲ್ಲಾ ಸಂಸ್ಕೃತಿಗಳನ್ನ ಪೋಷಿಸಬೇಕಾಗಿದೆ. ಅದರ ಅರ್ಥ ಇಲ್ಲಿ ಜಾತಿ ಧರ್ಮ ಮತ ಲಿಂಗ ಯಾವುದೇ ಭೇದ ಭಾವಗಳನ್ನ ಹೊಂದದೆ ಎಲ್ಲರೂ ಒಂದು ಅನ್ನುವಂತಹ ಭಾವನೆಯನ್ನ ಹೊಂದೋಗಿದೆಯಲ್ಲ ಅದು ಭಾರತೀಯತೆ. ನಾವು ಅದನ್ನ ಮರೆತು ಉಳಿದೇನೋ ಮಾಡಿಕೊಟ್ಟಿದ್ದೀವಿ. ಈ ಭಾರತೀಯತೆ ಪರಿಕಲ್ಪನೆ ಇದೆಯಲ್ಲ, ಇದು ಮಾನವೀಯತೆ ಪರಿಕಲ್ಪನೆ ಇದೆ. ಅದಕ್ಕೆ ಪ್ರಪಂಚಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂತಹ ಸಂವಿಧಾನವನ್ನ ಕೊಡೋದ್ರ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡಿರುವಂತಹ ಜನರನ್ನೂ ಕೊಟ್ಟಂತಹ ಶ್ರೇಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೋಗುತ್ತೆ. ಇದು ಬಹಳ ಜನ ಅರ್ಥೈಸ್ಕೊಳ್ಳಲ್ಲ. ಆಕ್ಚುಲಿ ಪ್ರಪಂಚ ಇವತ್ತು ಇಷ್ಟೆಲ್ಲ ಮುಂದೆ ಹೋಗ್ತಾ ಇದೆ, 3 ಟ್ರಿಲಿಯನ್ 5 ಟ್ರಿಲಿಯನ್ಗೆ ನಾವು ಇಕನಾಮಿ ಡೆವಲಪ್ ಮಾಡ್ತಾ ಇದ್ದೀವಿ, ಇಡೀ ಪ್ರಪಂಚಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂತಹ ಡಾಕ್ಟರ್ಸ್ ಗಳನ್ನ ಕೊಟ್ಟಿದ್ದೀವಿ, ಇಂಜಿನಿಯರ್ಸ್ ಗಳನ್ನ ಕೊಟ್ಟಿದ್ದೀವಿ, ಪ್ರೊಫೆಸರ್ ಗಳನ್ನ ಕೊಟ್ಟಿದ್ದೀವಿ ಅಂತ ನಾವೇನಾದ್ರೂ ಇವತ್ತು ಹೇಳ್ಕೋಬೇಕಾದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದು ಮರ್ತಿದ್ದಾರೆ ಜನ, ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತ ಅಷ್ಟೇ ಹೇಳ್ತಾ ಇದ್ದೀವಿ, ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಇದೀವಿ ಅಂತ ಹೇಳ್ತಾ ಇದ್ದೀವಿ. ಇದು ಯಾಕೆ ಕಾರಣೀಭೂತರಾಗಿದ್ದಾರೆ ಅಂತಂದ್ರೆ ಇದು ಅಂಬೇಡ್ಕರ್ ಅವರಿಂದ ಕಾರಣೀಭೂತವಾಗಿರ್ತಕ್ಕಂಥ ಅಂಶ. ಒಂದು, ಇದು ನಮ್ಮತನವನ್ನ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಎರಡನೇದಲ್ಲಿ ಇಡೀ ಪ್ರಪಂಚಕ್ಕೆ ಒಬ್ಬ ಆದರ್ಶ ವ್ಯಕ್ತಿಯನ್ನ ಹೇಗೆ ನೀಡಬೇಕು ಅನ್ನುವಂತಹ ಪರಿಕಲ್ಪನೆಯಡಿಯಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ತಂದರು. ಇದರ ಜೊತೆಗೆ ಮುಖ್ಯವಾಗಿರ್ತಕ್ಕಂಥ ಅಂಶ ಈಗಾಗಲೇ ಡಾಕ್ಟರ್ ಒಬ್ಬ ತಿಪ್ಪೇಸ್ವಾಮಿ ಅವರು ಬಹಳ ವಿಶೇಷವಾಗಿ ಹೇಳಿದರು. ಅವರ ಜೀವನವನ್ನ ಒಮ್ಮೆ ಮೆಲುಕು ಹಾಕಿ ನೋಡಿದ್ರೆ ನಮ್ಗೆ ಅನಿಸುತ್ತೆ ಹೇಗಿತ್ತು ಜೀವನ ಅಂತ.
ಅವ್ರು ಹುಟ್ಟಿರುವಂತದ್ದು ಅಂತಹ ತೀರಾ ಸೀಮಂತಿಯ ಕುಟುಂಬದಲ್ಲೇನಲ್ಲ. ಆಕ್ಚುಲಿ ರಾಮ್ಜಿ ಸಕ್ಪಾಲ್ ಅವರು ಸೇನೆಯಲ್ಲಿದ್ದರು, ಆದಷ್ಟು ಮಟ್ಟಿಗೆ ಒಂದಿಷ್ಟು ಮಕ್ಕಳಿಗೆ ಚೆನ್ನಾಗಿ ಓದಿಸಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನುವಂತಹ ವಿವೇಚನೆ ವಿಚಾರ ಅವರಲ್ಲೇ ಇತ್ತು. ಹಾಗಾಗಿ ಶಿಕ್ಷಣವನ್ನು ನೀಡಿದ್ದು. ಅದರ ಜೊತೆಗೆ ಅಂಬೇಡ್ಕರ್ ಶಿಕ್ಷಣ ಪಡೆದುಕೊಳ್ಳೋದೇ ಒಂದು ಹೋರಾಟ. ನಮಗೆಲ್ಲರಿಗೂ ಸಿಕ್ಕಿರೋ ಹಾಗೆ ಏನು ಫ್ರೀ ಎಜುಕೇಷನ್ ಸಿಕ್ಕಿಲ್ಲ ಅಂಬೇಡ್ಕರ್ಗೆ, ಶಾಲಾ ಕಾಲೇಜುಗಳು ಕರೆದು ಅಡ್ಮಿಷನ್ ಕೊಟ್ಟಿಲ್ಲ. ಅಂಬೇಡ್ಕರ್ ಅವರು ಪ್ರತಿಯೊಂದು ಶಾಲೆಗೂ ಪ್ರತಿಯೊಂದು ಕಾಲೇಜಿಗೂ ಹುಡುಕಾಡ್ಕೊಂಡು ಹೋಗಿ ಫೆಲೋಶಿಪ್ಸ್ಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಬೇರೆಯವರ ಅಡಿಯಲ್ಲಿ ಕಲ್ತಿದ್ದುಂಟು. ಆ ಕಲಿಯುವ ಸಮಯದಲ್ಲೂ ಕೂಡ ಮಕ್ಕಳನ್ನ ಕಳ್ಕೊಂಡ್ರು, ತಂದೆಯನ್ನ ಕಳ್ಕೊಂಡ್ರು, ಇನ್ನೇನೇನೋ ಕಳ್ಕೊಂಡಿದ್ದಾರೆ. ಆಕ್ಚುಲಿ ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಅವರು ವಿದ್ಯಾಭ್ಯಾಸವನ್ನ ಯಾವತ್ತೂ ಮೊಟಕುಗೊಳಿಸಲಿಲ್ಲ, ಕಂಪ್ಲೀಟ್ ಮಾಡ್ಕೊಂಡು ಬಂದು. ಯಾಕೆ ಅಂದ್ರೆ ಅವರಿಗೆ ಬಹಳ ಬಲವಾಗಿರ್ತಕ್ಕಂಥ ನಂಬಿಕೆ ಏನಿತ್ತು ಅಂದ್ರೆ ನನ್ನ ಸಮುದಾಯಕ್ಕೆ, ನನ್ನ ಸಮುದಾಯ ಅಂದ್ರೆ ಬರೀ ದಲಿತ ಅಂತ ಅನ್ಕೊಂತೀವಿ ನಾವು, ಆಕ್ಚುಲಿ ಖಂಡಿತವಾಗ್ಲೂ ಅಲ್ಲ, ಇಡೀ ಭಾರತೀಯ ಸಮುದಾಯ. ಇದನ್ನು ತಿಳ್ಕೊಬೇಕು ನನಗೆ, ದಲಿತ ನಿಮ್ನ ವರ್ಗ ಸಮುದಾಯ ಮಾತ್ರ ಅಂಬೇಡ್ಕರ್ ಸಮುದಾಯ ಖಂಡಿತವಾಗ್ಲೂ ಅಲ್ಲ. ಯಾವುದೋ ಒಂದು ವರ್ಗ ಇನ್ನೊಂದು ವರ್ಗದ ಮೇಲೆ ಅತ್ಯಾಚಾರ ಮಾಡ್ತಾ ಇದೆ ಅಂದ್ರೆ ಆ ವರ್ಗ ನನ್ನಲ್ಲ ಅಂತ ಹೇಳ್ಕೊಳಕ್ ಬರಲ್ಲ. ಈ ದೇಶದಲ್ಲಿ ಎಲ್ಲರೂ ಎಲ್ಲರೇ. ಹಾಗಾಗಿ ಅಂಬೇಡ್ಕರ್ ಅವರು ಆ ತರದ ಅನ್ಯಾಯಗಳು ಆಗಬಾರದು ಮತ್ತು ತುಳಿತಕ್ಕೊಳಗಾಗಿರುವಂತಹ ಜನರನ್ನ ಮೇಲೆತ್ತೋದಕ್ಕೆ ಏನಾದರೂ ಒಂದು ಅಸ್ತ್ರ ಇದೆ ಅಂದ್ರೆ ಅದು ಶಿಕ್ಷಣ ಮಾತ್ರ ಸಾಧ್ಯ. ಅದನ್ನ ನಾನು ಮಾಡಿ ತೋರಿಸ್ಬೇಕು ಅಂತ ಮುಂದೋದ್ರು. ಅದಕ್ಕೆ ಅಷ್ಟು ಉತ್ಕೃಷ್ಟವಾಗಿರ್ತಕ್ಕಂತಹ ವಿಶ್ವವಿದ್ಯಾಲಯಗಳಿಂದ ಉನ್ನತ ಪದವಿಗಳನ್ನ ಪಡ್ಕೊಂಡು ಬಂದ್ರು. ಅದರ ಅರ್ಥ ಏನು ಅಂತಂದ್ರೆ ಅವ್ರು ಹೇಳ್ತಾರೆ ಒಮ್ಮೆ ಹಾಗಿದ್ರೆ ದಲಿತ ಸಮುದಾಯ ಹಾಗಿರ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅಂತಂದ್ರೆ ನಾನು ಹೇಗಿದ್ದೀನಿ ಹಾಗಿರಕ್ಕೆ ಹೇಳಿ ಅಂತ ನೋಡಿ ಎಂತ ಮಾತಿದೆ. ನಿಮಗೆ ಯಾರು ರೋಲ್ ಮಾಡಲ್ಸ್ ಬೇಕೇ ಆಗಿಲ್ಲ. ನಾನು ಏನ್ ಮಾಡಿದ್ರೆ ಅದನ್ನ ಮಾಡಿ, ನಾನು ಏನು ಸಲಹೆಗಳನ್ನ ಕೊಟ್ಟಿದ್ರೆ ಅದನ್ನ ಪರಿಪಾಲಿಸಿ, ಅಷ್ಟು ಸಾಕು, ನೀವೆಲ್ಲರೂ ಎಳಿಗೆಗಳನ್ನ ಒಳಪಡ್ತೀರಾ ಅನ್ನುವಂಥದ್ದು. ಅದಕ್ಕೆ ಶಿಕ್ಷಣ ಪಡೆದುಕೊಳ್ಳುವಂತಹ ಒಂದು ಪರಿ ಆದ್ರೆ ಶಿಕ್ಷಣ ಪಡೆದುಕೊಂಡ ಮೇಲೆ ಏನ್ ಮಾಡಿದಾರೆ ನೋಡಿ, ಅವರಷ್ಟೂ ಜ್ಞಾನವನ್ನ ಇಡೀ ಭಾರತೀಯರ ಅಭಿವೃದ್ಧಿಗೆ ಬಳಸ್ಕೊಂಡಿದ್ದಾರೆ. ಅದು ಆರ್ಥಿಕ ರಂಗದಲ್ಲಾಗಿರಲಿ, ಆರ್ಬಿಐ ಸ್ಥಾಪನೆ ಮಾಡಿರುವಂತಹ ಪರಿಕಲ್ಪನೆ ಅಂಬೇಡ್ಕರ್. ಇವತ್ತು ಹೇಳ್ತೀವಿ ಇಕನಾಮಿಯಲ್ಲಿ 5 ಟ್ರಿಲಿಯನ್ ಮುಟ್ತಾ ಇದೆ ಅಂತಂದ್ರೆ ಯಾರ ಕಾನ್ಸೆಪ್ಟ್ ಇದೆ ಆಕ್ಚುಲಿ? ಇಟ್ಸ್ ಎ ಕಾನ್ಸೆಪ್ಟ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಾಮಾಜಿಕ ಸ್ಥಳಗಳಲ್ಲಿ ನೋಡಿ, ಆಕ್ಚುಲಿ ಆಂಥ್ರೋಪಾಲಜಿ ಸಬ್ಜೆಕ್ಟ್ ಕಲಿತು ಸಮುದಾಯಗಳು ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರವಾಗಿರ್ತಕ್ಕಂಥ ಅಧ್ಯಯನವನ್ನ ಮಾಡಿದ್ರು. ಆ ಸಮುದಾಯಗಳಿಗೆ ಮೇಲೆತ್ತಬೇಕಾದ್ರೆ, ಆ ಸಮುದಾಯಗಳಿಗೆ ಬಲಪಡಿಸಬೇಕಾದ್ರೆ ಯಾವ ರೀತಿಯಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನೋದನ್ನ ಸರ್ಕಾರಕ್ಕೆ ಮನವಿ ಮಾಡಿಕೊಟ್ರು. ಈ ದೇಶದಲ್ಲಿ ಒಂದು ಸಮಾನತೆಯ ಹಕ್ಕನ್ನು ಉಂಟು ಮಾಡಬೇಕು ಅನ್ನೋದಾದ್ರೆ ಅದು ಆರ್ಥಿಕ ಅಷ್ಟೇ ಅಲ್ಲ, ಆಕ್ಚುಲಿ ರಾಜಕೀಯ ಹಕ್ಕು ಬಹಳ ಮುಖ್ಯ ಅನ್ನೋದಕ್ಕೆ ಎಲ್ಲರಿಗೂ ಒಂದೇ ಓಟು ಅನ್ನುವಂತಹ ಪರಿಕಲ್ಪನೆಯನ್ನು ಉಂಟು ಮಾಡಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿ ಎಲ್ಲರಿಗೂ ಓಟನ್ನು ಒದಗಿಸಿಕೊಟ್ರು. ಎಲ್ಲಾ ರಂಗಗಳಲ್ಲಿ ಅವರು ಓದಿರುವಂತಹ ಅಷ್ಟೂ ಜ್ಞಾನವನ್ನ 100%ಗೆ 100% ಅಷ್ಟು ಬಳಕೆ ಯಾರಾದರೂ ಮಾಡ್ಕೊಂಡಿದ್ದಾರೆ ಈ ಪ್ರಪಂಚದಲ್ಲಿ ಅಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತ್ರ. ಇದು ಮತ್ತೆ ಅಪ್ಲೈ ಮಾಡ್ಕೊಂಡ್ರಿ ಹೇಳಿದ್ರು, ಆಕ್ಚುಲಿ ಅಷ್ಟೆಲ್ಲ ಓದಿದೀವಲ್ಲ ನಾವೇನು ಅಪ್ಲೈ ಮಾಡ್ಕೊತಾ ಇದ್ದೀವಿ ಅನ್ನೋದು ದೊಡ್ಡ ಪ್ರಶ್ನೆ. ಅದೊಂದು ದೊಡ್ಡ ಕಂದಕ ಕಾಣುತ್ತೆ ನನಗೆ. ನಾವೆಲ್ಲರೂ ಜಾಣರು, ನಾವೆಲ್ಲವನ್ನ ಅಂಬೇಡ್ಕರ್ನ ಓದ್ಕೊಂಡಿದ್ದೀವಿ. ಅಂಬೇಡ್ಕರ್ ಏನು ಮಾಡಿದ್ರು ಅನ್ನುವಂಥದ್ದನ್ನ ಇಸುಗಳ ಮುಖಾಂತರ ಹೇಳ್ತೀವಿ ನಾವು, ದಿನಗಳ ಮುಖಾಂತರ ಆಚರಣೆಗಳು ಮಾಡ್ತಾ ಇದ್ದೀವಿ. ಆದ್ರೆ ನಾವು ಮಾಡ್ತಾ ಇದ್ದೀವ ಅನ್ನುವಂಥ ಪ್ರಶ್ನೆ ಬಂದಾಗ ಎಲ್ಲೋ ಒಂದಿಷ್ಟು ಹಿಂದೆ ಇದ್ದೀವಿ ನಾವು. ಆ ಕಾರ್ಯಪ್ರವೃತ್ತತೆಯಲ್ಲಿ ನಾವು ಹಿಂದುಳ್ಕೊಂಡಿದ್ದೀವಿ. ಹಾಗಾಗಿ ಆ ಕಾರ್ಯಪ್ರವೃತ್ತಿಗಳನ್ನು ನಾವು ಮಾಡ್ಕೋಬೇಕು. ಮತ್ತು ಅಂಬೇಡ್ಕರ್ ಅವರು ಹೇಳಿರೋ ಹಾಗೆ ಎಲ್ಲರೂ ಎಲ್ಲರಿಗಾಗಿ ಬದುಕಬೇಕು. ಇದು ಬಹಳ ಮುಖ್ಯ ನೋಡಿ, ಎಂಥ ಫಿಲಾಸಫಿ ಇದೆ ಆಕ್ಚುಲಿ ಅಂಬೇಡ್ಕರ್ ಅವರ. ನಾವು ಬರೀ ದೊಡ್ಡ ಮೇರ ವಿಜ್ಞಾನಿ ಅಂತ ಹೇಳ್ತೀವಿ, ಮಹಾಜ್ಞಾನಿ ಅಂತ ಹೇಳ್ತೀವಿ, ಸಂವಿಧಾನ ಶಿಲ್ಪಿ ಅಂತ ಹೇಳ್ತೀವಿ. ಹೃದಯವಂತಿಕೆ ನೋಡಿ, ನೀವು ಯಾವ ಜಾತಿ ಬೇಕಾದರೂ ಆಚರಣೆ ಮಾಡಿ, ಯಾವ ಧರ್ಮ ಬೇಕಾದರೂ ನೀವು ಆಚರಣೆ ಮಾಡಿ, ಆದರೆ ಭಾರತೀಯರು ಅಂತ ಬಂದಾಗ ನಾವೆಲ್ಲರೂ ಎಲ್ಲರಿಗೋಸ್ಕರ ಬದುಕಬೇಕಾಗಿರುವಂತಹ ಪರಿಕಲ್ಪನೆ ಇದೆಯಲ್ಲ, ಅದು ಮುಖ್ಯವಾಗಿ ಅಂಬೇಡ್ಕರ್ ಅವರಿಂದ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅಂಬೇಡ್ಕರ್ ಜಯಂತಿಗಳಲ್ಲಿ ನಾವು ಇದನ್ನ ಅವಲೋಕನ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು. ನಾನು ಬೇರೆ ಧರ್ಮೀಯರಲ್ಲಿ ಹ್ಯಾಕ್ ಬರ್ತಿದ್ದೀನಿ, ಬೇರೆ ಜಾತಿಯ ವ್ಯಕ್ತಿಗಳ ಜೊತೆ ಹ್ಯಾಕ್ ಬರ್ತಿದ್ದೀನಿ. ಸೊ ಜಾತಿ ಧರ್ಮ ಮತ ಲಿಂಗವನ್ನ ಮೀಗಲಾಗಿ, ಅದಕ್ಕಿಂತ ಮಿಕ್ಕಿ ನಾನು ಮೇಲೆ ಹೋಗಿ ನಾನು ಏನ್ ಸಾಧಿಸಿದ್ದೀನಿ ಅನ್ನೋದು ಮುಖ್ಯ. ನಾವು ಹೇಳ್ತೀವಿ ನಮ್ಮ ಧರ್ಮೀಯರಲ್ಲಿ ಮಾತ್ರ ನಾವು ಫ್ರೆಂಡ್ಶಿಪ್ ಇದೆ, ಹೊರಗಿನ ಧರ್ಮೀಯರು ಬೇಡವಾಗಿದ್ದೆ, ಅವ್ರು ಭಾರತೀಯರಲ್ಲ. ಇದು ಈ ಪ್ರಶ್ನೆಗಳು ಪ್ರಸ್ತುತ ಕಾಲಕ್ಕೆ ಬಹಳ ಪ್ರಚಲಿತವಾಗಿ ಕಂಡುಬರುವಂತಹ ಅಂಶಗಳಿವೆ. ನಾವೆಲ್ಲೋ ಒಂದ್ ಕಡೆ ಅಂಬೇಡ್ಕರ್ ಹಾಕಿಕೊಟ್ಟಂತಹ ತತ್ವ ಸಿದ್ಧಾಂತಗಳನ್ನ ಮರೆತು ಎಷ್ಟು ದೂರ ಹಿಂದೆ ಹೋಗ್ತೀವೋ ಅಷ್ಟು ಮತ್ತೆ ಕತ್ತಲಿನ ಕಡೆಗೆ ಸಾಗ್ತಾ ಹೋಗ್ತೀವಿ. ಅಂಬೇಡ್ಕರ್ ಅದೇ ಹೇಳಿದ್ರು, ವಿಮೋಚನ ರಥ ಅನ್ನುವಂಥದ್ದು ನಾನು ಮುಂದೆ ಹೇಳ್ಕೊಂಡು ತಂದು ನಿಲ್ಸಿದ್ದೀನಿ, ನಿಮಗೆ ಸಾಧ್ಯವಾದ್ರೆ ತಳ್ಳಿ, ಸಾಧ್ಯವಾಗದೇ ಇದ್ರೆ ಅಟ್ಲೀಸ್ಟ್ ಅಲ್ಲಿ ನಿಲ್ಸಿರೋಣ, ಹಿಂದೆ ತಳ್ಳೋ ಪ್ರಯತ್ನ ಮಾಡಿದ್ವಿ, ಹಿಂದೆ ತಳ್ಳದಷ್ಟು ನಾವು ಮತ್ತೆ ಕತ್ತಲೆಗೆ ಹೋಗ್ತೀವಿ.
ಯಾಕೆಂದ್ರೆ ಅಂಬೇಡ್ಕರ್ ಕೊಟ್ಟಿರುವಂತಹ ಆ ಭವಿಷ್ಯ ಇದೆಯಲ್ಲ, ಅದು ಭವಿಷ್ಯ ಒಂದು ಜನಾಂಗಕ್ಕೆ ಕೊಟ್ಟಿರುವಂತಹ ಭವಿಷ್ಯ ಅಲ್ಲ, ಅದು ತಲೆತಲಾಂತರ ಜನಾಂಗಗಳಿಗೆ ಕೊಟ್ಟಿರುವಂತಹ ಭವಿಷ್ಯ ಮತ್ತು ಇಡೀ ಮನಕುಲಕ್ಕೆ ಕೊಟ್ಟಿರುವಂತಹ ಭವಿಷ್ಯ. ಇವತ್ತಿಗೂ ಕೂಡ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾದ್ರೆ ಅಂಬೇಡ್ಕರ್ ಅಲ್ಲಿ ಏನ್ ಚಿಂತನೆಗಳಿದ್ವು, ಅಂಬೇಡ್ಕರ್ ಹೇಗೆ ಯೋಚಿಸ್ತಾ ಇದ್ವು, ಅಂಬೇಡ್ಕರ್ ಏನ್ ಸಲಹೆಗಳು ಕೊಟ್ಟಿದ್ರು ಅನ್ನುವಂತಹ ಮಾತುಗಳನ್ನ ತೆಗೆದು ನೋಡ್ತಾರೆ, ಅಂತ ವಿಷಯಗಳನ್ನ ತೆಗೆದು ಹೋಗ್ತಾರೆ ಈಗ ಕೂಡ ಮೇಧಾವಿಗಳು. ಅದಕ್ಕೆ ನೀವು ನೆಲ್ಸನ್ ಸೌತ್ ಆಫ್ರಿಕಾ ನೆಲ್ಸನ್ ಮಂಡೇಲ ತಗೊಳ್ಳಿ, ಅಂಬೇಡ್ಕರ್ ಒಂದು ಅಂತ ಹೇಳ್ತಾರೆ. ಈ ಇಡೀ ಪ್ರಪಂಚದ ಸುಮಾರು 64 ವಿಶ್ವವಿದ್ಯಾಲಯಗಳಲ್ಲಿ ಅಂಬೇಡ್ಕರ್ ಪ್ರತಿಮೆಗಳಿವೆ. ಸೊ ಅಂಬೇಡ್ಕರ್ ಆ ದೇಶದವರಿಗೆ ಏನ್ ಮಾಡಿದ್ರು ಅನ್ನೋದಲ್ಲ, ಅಂಬೇಡ್ಕರ್ ಇಡೀ ಪ್ರಪಂಚಕ್ಕೆ ಕೊಟ್ಟಿರುವಂತಹ ಚಿಂತನೆಗಳಿದೆಯಲ್ಲ ಅದು ಜನರನ್ನ ಸೆಳೆತಾ ಇದೆ. ಸೊ ಹಾಗೆ ಆ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ನಾವು ವಿಶೇಷವಾಗಿ ಶಿಕ್ಷಣ ರಂಗದಲ್ಲಿ ಈ ತರಹದ ಚರ್ಚೆಗಳಾಗಬೇಕಾಗಿದೆ. ಇವತ್ತು ಎಷ್ಟೋ ಜನ ಅಂಬೇಡ್ಕರ್ ವಿರೋಧಿಗಳಾಗಿ ಮಾತಾಡ್ತಾರೆ. ಆ ಅಂಬೇಡ್ಕರ್ ವಿರೋಧಿಗಳಾಗಿ ಮಾತಾಡೋದಕ್ಕೂ ಕೂಡ ಶಕ್ತಿ ಕೊಟ್ಟವರು ಅಂಬೇಡ್ಕರ್. ಮುಕ್ತವಾಗಿ ಚರ್ಚೆ ಆಗ್ಬೇಕು ಸಮಾಜದಲ್ಲಿ, ಯಾಕೆ ಏನು ಅನ್ನುವಂತ ಅಂಶಗಳು ಚರ್ಚೆ ಆಗ್ಬೇಕು, ಒಂದು ಸಾಮಾನ್ಯ ನಿಲುವಿಗೆ ಬಂದು ಅದನ್ನು ನಾವು ತೀರ್ಮಾನಗಳನ್ನ ಕೈಗೊಳ್ಬೇಕು ಅನ್ನುವಂತ ಅಂಶವನ್ನು ಹೇಳ್ಕೊಟ್ಟವರು ಅಂಬೇಡ್ಕರ್. ಮತ್ತು ಯಾವುದೇ ಹೋರಾಟಗಳಾಗಲಿ ಇಡೀ ದೇಶದಲ್ಲಿ ಅವರು ಮಾಡಿರುವಷ್ಟು ಹೋರಾಟಗಳು ಬೇರೆಯವ್ರು ಮಾಡಕ್ ಸಾಧ್ಯನೇ ಇಲ್ಲ. ಬರೀ ನೀರಿಗಾಗಿ 10 ಹೋರಾಟ ಮಾಡಿದ್ದಾರೆ ಅಂಬೇಡ್ಕರ್. ನಾವು ಬಹಳ ಸರಳವಾಗಿ ನೀರು ಕುಡಿತೀವಿ, ದೇವಸ್ಥಾನಕ್ಕೆ ಎಂಟ್ರಿ ಕೊಡೋದಕ್ಕೆ 8 ಹೋರಾಟ ಮಾಡಿದ್ದಾರೆ. ಅವ್ರು ಮಾಡಿರುವಂತ ಅಷ್ಟೂ ಹೋರಾಟಗಳ ಫಲವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಅವರ ಆರೋಗ್ಯವನ್ನ ಕಳ್ಕೊಂಡ್ರು, ಅವ್ರ ಹತ್ರ ಇರುವಂತಹ ಅಷ್ಟು ಐಶಾರಾಮ ಬಂಗ್ಲೆಗಳಿರಲಿಲ್ಲ, ಕಾರ್ಗಳಿರಲಿಲ್ಲ, ಅವ್ರಿಗೆ ಏನಾದರೂ ಕೊರತೆ ಇತ್ತು ಅಂದ್ರೆ ಸಮಯ. ಅವ್ರು ಅದೇ ಹೇಳ್ತಿದ್ರು, ಜೀವನದಲ್ಲಿ ನನಗೆ ಏನಾದರೂ ಹೆಚ್ಚು ಬೇಕು ಅನ್ನಿದ್ರೆ ಸಮಯ ಮಾತ್ರ, ಯಾಕಂದ್ರೆ ನಂಗೆ ಸಮಯ ಸಾಕಾಗ್ತಾ ಇಲ್ಲ ಅನ್ನೋದು. ಪ್ರತಿದಿನ ಅವ್ರ ಬರವಣಿಗೆ ಇತ್ತು, ಪ್ರತಿದಿನ ಅವ್ರ ಬರವಣಿಗೆ, ಪ್ರತಿದಿನ ಓದು, ಮತ್ತು ಪ್ರತಿದಿನ ಸಭೆ ಸಮಾರಂಭಗಳಲ್ಲಿ ಹೋಗಿ ಜನರಿಗೆ ಚಿಂತನೆಗಳನ್ನು ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ವಿ. ಪ್ರಾಧ್ಯಾಪಕರಾಗಿರುವಂತವ್ರು ನಾವು ಇದನ್ನೇ ಮಾಡಬಹುದು. ನಾವು ಒಂದು ಕೆಲಸ ಮಾಡ್ತಾ ಇದ್ದೀವಿ, ಹೆಚ್ಚಿಗೆ ಹೊರಗಡೆ ಹೋಗಿ ಮಾತನಾಡ್ತೇವೆ, ಬರವಣಿಗೆ ಅದಕ್ಕಿಂತ ಕಡಿಮೆ ಇದೆ, ಓದು ಅದಕ್ಕಿಂತನೂ ಕಡಿಮೆ ಇದೆ. ರಿವರ್ಸ್ ಆಗ್ಬೇಕು, ಆಕ್ಚುಲಿ ಓದು ಹೆಚ್ಚಾಗಬೇಕು, ಅದ್ರ ಮಿಗಿಲಾಗಿ ಬರವಣಿಗೆ ಆಗಬೇಕು, ಅದಾದ್ಮೇಲೆ ಚಿಂತನೆಗಳನ್ನ ಮೂಡಿಸುವಂತ ಕೆಲಸ ಆದ್ರೆ ಖಂಡಿತವಾಗ್ಲೂ ನಾವು ಸಕ್ಸಸ್ಫುಲ್ ಆಗ್ತೀವಿ. ಮತ್ತು ವಿಶೇಷವಾಗಿ ಅಂಬೇಡ್ಕರ್ ಹೇಳಿರೋದು ಏನು ಅಂದ್ರೆ, ಹೋರಾಟ 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 ಬಹಳ ಮುಖ್ಯ. ನಾವು ಬರೀ ನಮ್ಮ ನಮ್ಮ ಮನೆಗಳಲ್ಲಿ ಓದ್ಕೊಂಡು ಕೂತ್ಕೊಂಡ್ರೆ ಯಾರು ಕೇಳಲ್ಲ, ನಾವು ನಮ್ಮ ನಮ್ಮ ಮನೆಗಳಲ್ಲಿ ಬೆಳೆದಿದ್ರೆ ಯಾರು ಕೇಳಲ್ಲ, ನಾವು ಸಂಘಟನೆಗಳ ಜೊತೆ ಕೊಂಡು ಗೂಡಿ ಅವರಿಗೆ ಮಾರ್ಗಸೂಚಿಗಳನ್ನು ಹಾಕಿಕೊಟ್ಟು ಹೋರಾಟಗಳನ್ನ ಮಾಡಿದ್ರೆ ನಾವು ಸಕ್ಸಸ್ಫುಲ್ ಆಗ್ತೀವಿ. ಇದು ಮಿಸ್ ಆಗ್ತಾ ಇದೆ ದೇಶದಲ್ಲಿ. ಇನ್ನೂ ವಿಶೇಷ ಅಂದ್ರೆ, ದೇಶದಲ್ಲಿ ಸುಮಾರು 30,000 ಹೆಚ್ಚು ಹೋರಾಟ ಸಂಘಟನೆಗಳಿವೆ ಅಂಬೇಡ್ಕರ್ ಸರ್. ಸುಮಾರು 17,000 ಪತ್ರಿಕೆಗಳಿವೆ ಅಂಬೇಡ್ಕರ್ ಸರ್. ಬಹಳ ವಿಶೇಷ ಇದೆಲ್ಲ ಸ್ಟಾಟಿಸ್ಟಿಕ್ಸ್. ಆದ್ರೆ ಚಿಂತನಕಾರರು ಒಂದ್ ಕಡೆ ಇರಲ್ಲ, ಹೋರಾಟಗಳು ಒಂದ್ ಕಡೆ ಇವೆ, ಸಂಘಟನೆಗಳು ಒಂದ್ ಕಡೆ ಇವೆ, ಬರವಣಿಗೆಗಳು ಎರಡು ಕಡೆ ಇವೆ. ಅಂಬೇಡ್ಕರ್ ಎಲ್ಲವನ್ನ ಸಮಗ್ರವಾಗಿ ಮಾಡಿ ತೋರಿಸಿದ್ರು, ಅವ್ರ ಪೇಪರ್ ತೆಗೆದ್ರು, ಅವರೇ ಪ್ರಕಟಣೆಯನ್ನು ಮಾಡಿದ್ರು, ಹೋರಾಟವನ್ನು ಮಾಡಿದ್ರು, ಇವೆಲ್ಲವೂ ಎಲ್ಲರೂ ಸೇರಿ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಒಂದು ಚಿಂತನೆ ಒಂದು ಬದಲಾವಣೆ ತರದ ಸಾಧ್ಯತೆ ಇದೆ. ಮತ್ತು ವಿಶೇಷವಾಗಿ ಶಿಕ್ಷಣ ರಂಗದಲ್ಲಿ ನಾವು ಒಂದು ವಿಶ್ವವಿದ್ಯಾಲಯ ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥ ಪರಿಕಲ್ಪನೆ ಇತ್ತು ಅಂಬೇಡ್ಕರ್ ಅವರಿಗೆ. ಇವತ್ತು ನಾವು ಸಿನೇಟ್ ಟು ಸಿಂಡಿಕೇಟ್ ಬಗ್ಗೆ ಮಾತಾಡ್ತೀವಿ. ಅಂಬೇಡ್ಕರ್ ಅವರು 1927 ಮುಂಬೈ ಗವರ್ಮೆಂಟ್ಗೆ ಈ ಕಾನ್ಸೆಪ್ಟ್ ಅನ್ನು ಹೇಳಿದ್ದಾರೆ. ಆಮೇಲೆ ಯು ಜಿ ಪಿ ಜಿ ಕೋರ್ಸ್ಗಳು ಈ ಎನ್ ಇ ಪಿ ಎಲ್ ಹೇಳ್ತಾ ಇದ್ದಾರೆ 2020. ಅಂಬೇಡ್ಕರ್ ಅವರು ಅವಾಗಲೇ ಹೇಳಿದ್ರು, ಯು ಜಿ ಪಿ ಜಿನ ಡಿವೈಡ್ ಮಾಡಬೇಡಿ, ಅವನ್ನ ಕಂಪೈಲ್ ಆಗಿ ಮಾಡಿ, ಆಕ್ಚುಲಿ ಒಳ್ಳೆ ಸಮಗ್ರವಾಗಿರತಕ್ಕಂಥ ವಿದ್ಯಾರ್ಥಿಗಳ ಜ್ಞಾನವನ್ನ ಹಾಳಾಗುವ ಸಾಧ್ಯತೆ ಇದೆ. ಇದು ಇವತ್ತು ಚರ್ಚೆ ಎನ್ ಇ ಪಿ ಎಲ್ ಬರಬೇಕಾಗಿತ್ತು, ಆಕ್ಚುಲಿ ಅಂಬೇಡ್ಕರ್ ಪರಿಕಲ್ಪನೆ ಬಂದಿಲ್ಲ. ವಿಶ್ವವಿದ್ಯಾಲಯದ ಪ್ರಸಾರಂಗ ಇರಲೇಬೇಕು ಅನ್ನುವಂತಹ ವಾದವನ್ನ ಮಾಡ್ತಾರೆ ಅಂಬೇಡ್ಕರ್. ಆಕ್ಚುಲಿ ಪ್ರಕಟಣೆಗಳಾಗಬೇಕು, ಚಿಂತಕರು ತುಂಬಾ ಚೆನ್ನಾಗಿದ್ದಾರೆ ಇಲ್ಲಿ, ಅದನ್ನ ಹೊರಗೆ ಹಾಕೋದಕ್ಕೆ ಸಮಾಜಕ್ಕೆ ಯೂಸ್ ಆಗುವಂಥದ್ದು ಅನ್ನೋದು ಎಂಥ ಪರಿಕಲ್ಪನೆಗಳು. ವಿಶ್ವವಿದ್ಯಾಲಯದಲ್ಲಿ ಲೈಬ್ರರಿ ಯಾವತ್ತು ಕ್ಲೋಸೇ ಆಗಬಾರ್ದು ಅಂತ ಅಂಬೇಡ್ಕರ್ ವಾದ. ಆಕ್ಚುಲಿ ಯಾವ ವಿಶ್ವವಿದ್ಯಾಲಯದಲ್ಲಿ ಲೈಬ್ರರಿ ಕ್ಲೋಸ್ ಆಗುತ್ತೋ ಆವಾಗ ಚಿಂತನೆಗಳಿಗೆ ಕ್ಲೋಸ್ ಮಾಡ್ಕೊಂಡಂಗೆ ನೀವು ಅಂತ, ಅದು ನಿರಂತರವಾಗಿ ಕೆಲಸ ಮಾಡ್ತಾ ಇರಬೇಕು ಅನ್ನುವಂಥದ್ದು. ಈ ತರ ಸಾಕಷ್ಟು ಅಂಶಗಳನ್ನ ನಾವು ಅಳವಡಿಸಿಕೊಂಡು ನಮ್ಮಲ್ಲಿ ಬದಲಾವಣೆಗಳನ್ನ ತಂದಾಗ ಮಾತ್ರ ಖಂಡಿತವಾಗ್ಲೂ ಒಂದು ಸಮಾಜವನ್ನ, ಮತ್ತು ಪ್ರಬುದ್ಧ ಅನ್ನುವಂತ ಪದ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅಂಬೇಡ್ಕರ್ ಕಂಡಿರೋ ಕನಸು ಅಧ್ಯಕ್ಷರು ಪ್ರಬುದ್ಧ ಭಾರತ. ನನ್ನ ಭಾರತ ಬರೀ ಮೌಢ್ಯಯುತ ಭಾರತನೋ ಅಥವಾ ಜಾತೀಯತೆಯ ಭಾರತನೋ ಅಥವಾ ಅಸಮಾನತೆಯ ಭಾರತ ಇರಬಾರದು, ಇದು ಒಂದು ಪ್ರಬುದ್ಧ ಭಾರತ ಆಗಬೇಕು. ಆ ಪ್ರಬುದ್ಧ ಭಾರತದಲ್ಲಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಇರಬೇಕು, ಮತ್ತು ಎಲ್ಲರ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ಒಂದು ಮಂತ್ರವನ್ನು ಇಟ್ಕೊಂಡು ಅವರೇನು ಹೋರಾಟ ಮಾಡಿದ್ರು.
ಆ ಮಂತ್ರದ ಹೋರಾಟದಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣ. ಬಹಳ ಸಮಮನಸ್ಕರು ಎಲ್ಲರೂ ಸೇರಿದ್ದೀರಿ. ಅಂಬೇಡ್ಕರ್ ಜಯಂತಿಯನ್ನ ನಮ್ಮ ಎಲ್ಲ ಹುಟ್ಟುಹಬ್ಬವಾಗಿ ನಾವು ಆಚರಣೆ ಮಾಡ್ಕೋಬೇಕಾಗಿರುವಂತಹ ಅವಶ್ಯಕತೆ ಮತ್ತೆ ಮತ್ತೆ ನಮ್ಮನ್ನ ಕಾಡ್ಲಿ ಅನ್ನುವಂತಹ ಅಂಶವನ್ನ ಹೇಳ್ತಾ ಇಲ್ಲಿವರೆಗೆ ತಾವು ಬಂದು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ, ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ಮನೆಯವರನ್ನ ಸಾಧ್ಯವಾದರೆ ಕರ್ಕೊಂಡು ಬರೋಣ. ಈ ತರದ ಒಂದಿಷ್ಟು ಗ್ಯಾದರಿಂಗ್ಗಳು ಆದಾಗ ಮಾತ್ರ ಬದಲಾವಣೆಗಳನ್ನ ತರೋದಕ್ಕೆ ಸಾಧ್ಯತೆ ಇದೆ. ಇಡೀ ಭಾರತ ಅಷ್ಟೇ ಅಂಬೇಡ್ಕರ್ ಜಯಂತಿಯನ್ನ ಇವತ್ತು ಮಾಡ್ತಾ ಇಲ್ಲ, ಇಡೀ ಪ್ರಪಂಚದ ಮೂಲೆ ಮೂಲೆಗೂ ಕೂಡ ಅಂಬೇಡ್ಕರ್ ಜಯಂತಿಯನ್ನ ಇವತ್ತು ಆಚರಣೆ ಮಾಡಲಾಗ್ತಾ ಇದೆ. ಹಾಗಾಗಿ ಅಂತಹ ವ್ಯಕ್ತಿ, ಅಂತಹ ಶಕ್ತಿ, ಒಬ್ಬ ಭಾರತೀಯನಾಗಿದ್ದ ಅನ್ನುವಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಮತ್ತು ಅಂತಹ ವ್ಯಕ್ತಿ, ಅಂತಹ ಶಕ್ತಿಯ ಅಡಿಯಲ್ಲಿ ನಾವು ನಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದೇ ಆಗಿದ್ರೆ ಖಂಡಿತವಾಗ್ಲೂ ಕೂಡ ನಮ್ಮೆಲ್ಲರಲ್ಲಿ ಅಂಬೇಡ್ಕರ್ ಕಾಣೋದಕ್ಕೆ ಸಾಧ್ಯತೆ ಇದೆ, ಮತ್ತು ಅಂಬೇಡ್ಕರ್ ನಮ್ಮೊಳಗೆ ನಾವು ಇಟ್ಕೊಂಡು ಜೀವನವನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಆಲಿಸಿದಂತಹ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ತಮ್ಮೆಲ್ಲರಿಗೂ ವಿಶೇಷವಾಗಿ ಭೀಮನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ಮಾನ್ಯ.